ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಅನುರಾಧ ನಕ್ಷತ್ರ ಭಾಳಷ್ಟು ಜನ ಕೇಳಿರೋ ಪ್ರಕಾರ ತುಂಬ ಒಳ್ಳೆ ನಕ್ಷತ್ರ, ತುಂಬ ತುಂಬ ಅದ್ಭುತವಾಗಿರೋ ನಕ್ಷತ್ರ. ಈ ನಕ್ಷತ್ರ ಹುಟ್ಟಬೇಕಂದ್ರೆ ಪುಣ್ಯ ಮಾಡಿರಬೇಕು, ಹಾಗೆ ಹೀಗೆ ಅಂತ ಭಾಳ ಜನ ಮಾತಾಡ್ಕೋತೀರ. ಮಾನವನ ಕರ್ಮ ಫಲಗಳನ್ನು ಪ್ರತಿಯೊಂದು ನಕ್ಷತ್ರಗಳು ಅವರವರ ತಪ್ಪು ಅವರವರ ಕರ್ಮಾನುಸಾರ ಹೊತ್ಕೊಂಡು ಹುಟ್ಟಿದ್ದೇವೆ ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಮ್ಮಲ್ಲಿ ಹೇಳೋರು ಯಾರೂ ಇಲ್ಲ. ನಮ್ಮ ಕಾರ್ಯಕ್ರಮ ಪ್ರಾರಂಭ ಆದಾಗಿಂದ ನಕ್ಷತ್ರಗಳು, ನಕ್ಷತ್ರದ ಹಿನ್ನೆಲೆಗಳು, ನಕ್ಷತ್ರದ ದೋಷಗಳು, ನಕ್ಷತ್ರಕ್ಕೆ ಪರಿಹಾರಗಳನ್ನು ತಿಳ್ಕೊಂಡಾಗ ನಾವು ಮಾಡ್ತಿರ್ತಕ್ಕಂಥ ತಪ್ಪುಗಳು ಏನು ಅನ್ನೋ ಅರಿವು ಆಗ್ತಾ ಇದೆ. ನಾವು ಏನು ತಪ್ಪು ಮಾಡ್ತೀವಿ, ನಮ್ದು ಏನು ಕರ್ಮ ಫಲ ಇದೆ, ಆ ತಕ್ಕಂತಹ ಗ್ರಹಗತಿಗಳ ಪ್ರಭಾವಗಳು ನಮ್ಮ ಮೇಲೆ ಇದ್ದೇ ಇರುತ್ತೆ ಅನ್ನತಕ್ಕಂಥ ಸತ್ಯವನ್ನು ನೀವೆಲ್ಲ ಅರ್ಥ ಮಾಡ್ಕೊಂಡ್ರೆ ಸಾಕು. ಯಾಕಂದರೆ ಮಾನವ ತಪ್ಪು ಮಾಡೋದು ಸಹಜ, ಆದರೆ ಆ ತಪ್ಪುಗಳಿಗೆ ಕರ್ಮಾಗ್ರಹಗಳು ಕೂಡ ಕೆಲಸ ಮಾಡ್ತವೆ ಅಂತಂದರೆ ಇವತ್ತು ಒಂದು ಕರ್ಮದ ಬಗ್ಗೆ ನಾವು ಮಾತಾಡ್ತೀವಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿನಲ್ಲಿ ಒಂದನೇ ಪಾದ, ಎರಡನೇ ಪಾದ, ಮೂರನೇ ಪಾದ, ನಾಲ್ಕನೇ ಪಾದ, ನಾಲ್ಕು ಪಾದಗಳನ್ನು ಒಳಗೊಂಡಂತಹ ಒಂದು ನಕ್ಷತ್ರ ರಾಶಿ ಅಂದರೆ ಅದು ವೃಶ್ಚಿಕ. ಅನುರಾಧ ನಕ್ಷತ್ರಕ್ಕೆ ಅಧಿಪತಿಯಾಗಿರ್ತಕ್ಕಂಥವ್ನು ಯಾರು ಅಂತಂದರೆ ಶನಿದೇವರು. ಭಾಳ ಜನ ಗೊತ್ತಿಲ್ಲ ಅನುರಾಧ ನಕ್ಷತ್ರ, ಓ ಭಾಳ ಚೆನ್ನಾಗಿದೆ ಅಂದ್ಕೊತಾರೆ. ಅನುರಾಧ ನಕ್ಷತ್ರ ಒಳ್ಳೆ ನಕ್ಷತ್ರವೇ, ಆದರೆ ಶನಿಯ ಇನ್ನೊಂದು ಮುಖವೇ ಅನುರಾಧ ನಕ್ಷತ್ರ. ಅಲ್ಲಿಗೆ ಶನಿ ಅಂದ ತಕ್ಷಣವೇ ಎಲ್ಲರೂ ನಡಗೋದು, ಗಡಗಡ ಭಯಪಡೋದು ಸಹಜವೇ. ಆದರೆ ಆ ಶನಿಯ ಒಂದು ಪ್ರಭಾವಗಳು ಯಾವ ರೀತಿ ಅನುರಾಧ ನಕ್ಷತ್ರದ ಮುಖಾಂತರ ನಿಮ್ಮನ್ನು ಕಾಡ್ತವೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡಂತಂದರೆ ನೀವೇನು ತಪ್ಪು ಮಾಡಿದಿರಿ, ಅಥವಾ ಈ ತಪ್ಪಿಗೆ ಸರಿಯಾದ ಶಿಕ್ಷೆ ಭಗವಂತ ಕೊಡ್ತಾ ಇದ್ದಾನ, ಅಥವಾ ತಪ್ಪ ಅನ್ನೋದ್ರ ಬಗ್ಗೆ ನೀವೇ ಆಲೋಚನೆ ಮಾಡಿ, ನೀವೇ ಜಡ್ಜ್ ಮಾಡಿಬಿಡಿ. ನಾನು ಅದೆಲ್ಲವನ್ನು ಇವತ್ತು ವಿವರಿಸ್ತೀನಿ ಸಂಕ್ಷಿಪ್ತವಾಗಿ. ಅನುರಾಧ ನಕ್ಷತ್ರ ಒಂದನೇ ಪಾದ, ಎರಡನೇ ಪಾದ, ಮೂರನೇ ಪಾದ, ನಾಲ್ಕನೇ ಪಾದ ವೃಶ್ಚಿಕ ರಾಶಿಯಲ್ಲಿ ಇತ್ತು ಅಂದಾಗ ಇಲ್ಲಿ ಎರಡು ಗ್ರಹಗಳ ಸಂಗಮ ನೋಡಬೇಕು. ಯಾವುದು? ಅನುರಾಧ ನಕ್ಷತ್ರಕ್ಕೆ ಶನಿ ಅಧಿಪತಿ, ಶನಿದೇವರು, ವೃಶ್ಚಿಕ ರಾಶಿಗೆ ಕುಜ ಅಧಿಪತಿ. ಅಲ್ಲಿಗೆ ಯಾರ ಸಂಗಮ ಆಯಿತು? ಶನಿ ಮತ್ತು ಕುಜನ ಸಂಗಮ ಆಯಿತು. ನೋಡಿ, ಶನಿ ಕುಜ ಸೇರಿದ್ರೆ ದುರಂತ ಅಂತ ನಾವು ಹೇಳ್ತಾ ಇರ್ತೀವಿ ಆಗಾಗ. ಅಲ್ಲಿಗೆ ದುರಂತದಲ್ಲಿ ಇರತಕ್ಕಂತಹ ಈ ಕಾಂಬಿನೇಷನ್ನು ನಕ್ಷತ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾವ ರೀತಿ ತೊಂದರೆಗಳನ್ನು ಕೊಡ್ತದೆ ಅನ್ನೋದ್ರ ಬಗ್ಗೆ ಒಂದಷ್ಟು ತಪ್ಪುಗಳ ಬಗ್ಗೆ ನಾವು ಫಸ್ಟು ಮಾಹಿತಿ ತಗೋಬೇಕು. ಯಾಕಂದ್ರೆ ನಾವೇನು ತಪ್ಪು ಮಾಡಿದ್ದು ಅಂತ ಗೊತ್ತಾಗ್ದಿದ್ರೆ ಈ ಕರ್ಮಫಲಗಳ ಬಗ್ಗೆ ನಮ್ಗೆ ಅರ್ಥ ಆಗಲ್ಲ. ಕರ್ಮಫಲ ಅಂದರೆ ಅನುರಾಧ ನಕ್ಷತ್ರಕ್ಕೆ ಯಾರ ಕರ್ಮಫಲ? ಸೂರ್ಯನ ಕರ್ಮಫಲ. ಸೂರ್ಯನಿಗೆ ಗುರುವಿನ ಶಾಪ ಇರೋದ್ರಿಂದ ಮಗ ಆಪೋಸಿಟ್ ಆದ ತಂದೆಗೆ. ನೋಡಿ, ಇವಾಗ ಅನುರಾಧ ನಕ್ಷತ್ರ ಶನಿಯ ಒಂದು ನಕ್ಷತ್ರ, ಶನಿಗೆ ಸೂರ್ಯನ ಶಾಪ ಇದೆಯಂತೆ. ಅರೆ, ಇದು ಹೇಗೆ ಸಾಧ್ಯ? ಇದು ಮಗನ ಮೇಲೆ ತಂದೆ ಏನಾದರೂ ಶಾಪ ಕೊಡೋಕೆ ಉಂಟಾ ಅಂತ ಕೇಳಿದ್ರೆ, ಕರ್ಮಕ್ಕೆ ಪ್ರತಿಫಲವನ್ನು ಯಾವುದೇ ಸಂಬಂಧಗಳು ಇಟ್ಕೊಳ್ಳದೆ ಗ್ರಹಗತಿಗಳು ನೀಡ್ತವೆ ಅಂತಂದರೆ ನೋ ಸೆಂಟಿಮೆಂಟ್. ಇದನ್ನ ಅರ್ಥ ಮಾಡ್ಕೊಂಬಿಡಿ. ನಮ್ಮಲ್ಲಿ ಭಾಳ ಜನ ತಂದೆ ತಾಯಿ, ಅಕ್ಕ ತಮ್ಮ, ಅಣ್ಣ ತಮ್ಮ, ತಾಯಿ ಮಗ, ತಂದೆ ಮಗ, ಈ ಥರ ಹಲವಾರು ಸೆಂಟಿಮೆಂಟ್ಗಳು ಇಟ್ಕೊಂಡಿದ್ದೀವಿ. ಆದರೆ ಗ್ರಹಗತಿಗಳಿಗೆ ನೋ ಸೆಂಟಿಮೆಂಟ್, ಅವೆಲ್ಲ ಇಲ್ಲವೇ ಇಲ್ಲ. ತಪ್ಪು ಮಾಡಿದರೆ ಅವನು ಯಾರೇ ಆಗಿದ್ರು ಸರಿ, ಯಾಕಂದರೆ ಶಿವನನ್ನೇ ಬಿಡಲಿವಂತೆ ಶನಿದೇವರು. ತಪ್ಪು ತಪ್ಪೆ, ಆ ತಪ್ಪನ್ನು ಮಾಡಿದ್ಮೇಲೆ ಅವನು ಯಾರೇ ಆಗಿರಲಿ, ಯಾವುದೇ ಸಂಬಂಧ ಆಗಲಿ, ಎಂಥ ಅದ್ಭುತವಾದಂಥ ಗಳಸೆ ಕಂಠಶ ಸ್ನೇಹ ಆಗಿರಲಿ, ಒಡ ಹುಟ್ಟಿರಲಿ, ರಕ್ತ ಹಂಚ್ಕೊಂಡು ಹುಟ್ಟಿರಲಿ, ಪ್ರಾಣಕ್ಕೆ ಪ್ರಾಣವಾಗಿರಲಿ, ಕರ್ಮಫಲದಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಕ್ಕೆ. ಒಳ್ಳೆಯ ಗ್ರಹಗಳು ನಮಗೆ ಮಾರಕವಾಗಿ ಕೆಲಸ ಮಾಡ್ತವೆ, ಕೆಟ್ಟ ಗ್ರಹಗಳು ಕೂಡ ನಮಗೆ ಕರ್ಮಾನುಸಾರ ನಮಗೆ ಕೆಲಸ ಮಾಡ್ತವೆ. ಅದಕ್ಕೆ ಶನಿನೇ ತಂದೆಗೆ ಆಪೋಸಿಟ್ ಆಗಿರತಕ್ಕಂತಹ ಈ ಕಾಲಮಾನದಲ್ಲಿ ಶನಿಗೆ ತಂದೆ ಹೇಗೆ ವೈರಿ ಹಾಕ್ತಾನೆ ಅಂತಕ್ಕಂಥ ಬಗ್ಗೆ ಇವ ನಾನು ಹೇಳ್ತಕ್ಕಂಥ ಕತೆ ಕೇಳಿದಾಗ ಎಸ್ ಯು ಆರ್ ರೈಟ್ ಅಂತ ಅನ್ಬೋದು ನೀವು. ಯಾಕಂದರೆ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರೋದು ಹಾಗೆ. ಯಾಕಂದರೆ ಸಾಮಾಜಿಕ ಬದುಕಿನಲ್ಲಿ ನಾವು ಈ ತಪ್ಪನ್ನು ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ, ಮುಂದೆ ಕೂಡ ಮಾಡ್ತೀವಿ. ಯಾಕಂದರೆ ನಾವೇನು ತಪ್ಪು ಮಾಡ್ತಿದ್ವಿ ಅಂತಕ್ಕಂಥ ನಮಗೆ ಅರಿವಿದ್ರೂ ಕೂಡ ತಪ್ಪು ಮಾಡ್ತಿದ್ದೀವಿ, ಆ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಡಲೇಬೇಕಲ್ವಾ? ಒಂದು ಮನೆಯಲ್ಲಿ, ಕುಟುಂಬದಲ್ಲಿ ಸದಸ್ಯರು ತಪ್ಪು ಮಾಡಿದರೆ ಶಿಕ್ಷೆ ಕೊಡೋಣ ಯಾರು? ತಂದೆ. ಆ ತಂದೆ ಪ್ರತಿರೂಪ ಯಾರು? ಸೂರ್ಯ ಅಂತ ಹೇಳ್ತೀವಿ. ಚಂದ್ರ ಅಂದರೆ ತಾಯಿ ಅಂತ ಕರಿತೀವಿ. ಮಿಕ್ತರಲ್ಲ
ಬಂಧು ಬಳಗ, ಅಣ್ಣ ತಮ್ಮ, ಅಕ್ಕ ತಂಗಿ, ಮಕ್ಕಳು ಅಂತ ಕರಿತೀವಿ ನಾವು. ಆದರೆ ಶನಿಗೆ ಸೂರ್ಯನ ಶಾಪ ಬರೋದು ಕಾರಣ ಏನು, ಇದನ್ನು ನೀವೆಲ್ಲ ತಿಳ್ಕೊಳ್ಬೇಕು. ಇವತ್ತು ಭಾಳಷ್ಟು ಜನ ಸರ್ಕಾರಿ ಕೆಲಸ ಬೇಕು, ಸರ್ಕಾರಿ ಕೆಲಸ ಬೇಕು ಅಂತೇಳಿ ಓದೋ ಒಂದು ಹಂತದಲ್ಲೇ ನಾನು ಐ ಎ ಎಸ್ ಆಗಬೇಕು, ಕೆ ಎಸ್ ಆಗಬೇಕು, ನಾನು ಐ ಪಿ ಎಸ್ ಆಗಬೇಕು, ಅಥವಾ ನಾನು ಗುಮಾಸ್ತ ಆಗಬೇಕು, ಕ್ಲಾರ್ಕ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅದಾಗಬೇಕು ಇದಾಗಬೇಕು, ಏನೇನೋ ಲೆಕ್ಕಾಚಾರಗಳನ್ನ ಇವತ್ತು ನಾವು ಮಾಡ್ಕೋತೀವಿ. ಕಾರಣ ಏನು? ಸೆಕ್ಯೂರಿಟಿ. ಭಾಳ ಜನಕ್ಕೆ ಇವತ್ತು ಕೂಡ ಒಂದು 70% ಜನಕ್ಕೆ ಗೌರ್ಮೆಂಟ್ ಸಿಕ್ಕ ಸಿಕ್ಬಿಟ್ರೆ ಅಬ್ಬಾ ಲೈಫ್ ಸೆಟ್ಲು, ನಾವು ಏನು ಆರಾಮಾಗಿರ್ಬೋದು ಅಂತಕ್ಕಂಥ ಒಂದು ಮನೋಭಾವನೆ. ಕಾರಣ ಏನು? ಸುಮ್ಮನೆ ಸೈನ್ ಹಾಕ್ಬಿಟ್ಟು ಆರಾಮಾಗೆ ಟೀ ಕಾಫಿ ಕುಡ್ಕೊಂಡು ಅಲ್ಲಿ ಓತ್ಲ ಹೊಡ್ಕೊಂಡು ಸಂಬಳ ಇಸ್ಕೊಂಡು ಹೋಗ್ಬೋದು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಏನು ಬೇಕೋ ಮಾಡ್ಕೋಬೋದು ಅಂತಕ್ಕಂಥ ಲೆಕ್ಕಾಚಾರ. ಆದರೆ ಕೆಲವೊಂದು ಜಾಗಗಳಲ್ಲಿ ಭಾಳ ಸ್ಟ್ರಿಕ್ಟ್ ಆಗಿದೆ, ಇಲ್ಲ ಅಂತೇಳಲ್ಲ. ರಾಜಕೀಯದಿಂದ ಹಿಡಿದು ಒಬ್ಬ ಕಸ ಗುಡಿಸಿಂದ ಹಿಡಿದು ರಾಜಕೀಯ ಮುಖ್ಯಮಂತ್ರಿಗಳವರು ಕೂಡ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇ ನಮಗೆ ಭಗವಂತ ಕೊಟ್ಟಿರ್ತಕ್ಕಂಥ ಸರ್ಕಾರಿ ಕೆಲಸದ ಕರ್ತವ್ಯವನ್ನು ಮರೆತು ಯಾವಾಗ ಬರೋದು, ಯಾವಾಗ ಹೋಗೋದು, ಆಲಸ್ಯತನ, ಸೋಮೇರಿತನ, ದುರ್ಬಳಕೆ, ಲಂಚ, ಮಂಚ, ಅದು ಇದು ಎಲ್ಲವನ್ನು ಕೂಡ ನಾವು ಯಾವಾಗ ಅನುಭವಿಸೋಕ್ಕೆ ಪ್ರಯತ್ನ ಪಡ್ತೀವಿ, ಆ ಅನುಭವಿಸೋ ಹಂತದಲ್ಲಿ ಕರ್ತವ್ಯ ಲೋಪ ಆಗುತ್ತಲ್ವಾ? ಕರ್ತವ್ಯಕ್ಕೆ ಲೋಪ, ಕರ್ತವ್ಯಕ್ಕೆ ದ್ರೋಹ ಆದಾಗ ಅದನ್ನು ಏನಂತ ಕರಿತೀವಿ ನಾವು? ಸರ್ಕಾರಕ್ಕೆ ಮೋಸ ಮಾಡ್ದ, ಸರ್ಕಾರಕ್ಕೆ ದ್ರೋಹ ಮಾಡ್ದ, ಸರ್ಕಾರದ ಬೊಕ್ಕಸವನ್ನು ಲೂಟಿ ಮಾಡ್ದ? ಇದು ಹಿಂದೆ ನಡೆದಿತ್ತು, ಇವತ್ತು ನಡೀತಾ ಇದೆ, ನಾಳೆ ಕೂಡ ನಡೆಯುತ್ತೆ. ಯಾಕಂದರೆ ಇದನ್ನು ತಿದ್ದಿ ತೀಡಿ ಹೇಳ್ತಕ್ಕಂಥವ್ರು ನಮ್ಮಲ್ಲಿ ಯಾರೂ ಇಲ್ಲ. ಯಾರ್ಯಾರಿಗೆ ಏನೇನು ಮನಸ್ಸು ಬರುತ್ತೋ ಅದನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಇವತ್ತು ಯಾವ್ಯಾವ ಇಲಾಖೆಗಳಲ್ಲಿ ಯಾವ್ಯಾವ ಸರ್ಕಾರಿ ಅಧಿಕಾರಿಗೆ, ಅದು ಮಂತ್ರಿ, ಮುಖ್ಯಮಂತ್ರಿ, ಯಾವುದು ಎಲ್ಲರೂ ಕೂಡ ಭಗವಂತ ಅಥವಾ ಆ ಸರ್ಕಾರದ ರೂಲ್ಸು ರೆಗ್ಯುಲೇಷನ್ಸಲ್ಲಿ ಏನೇನು ಅಧಿಕಾರವನ್ನು ಕೊಟ್ಟಿದ್ದೀವಿ, ಆ ಅಧಿಕಾರಿ ಆ ಕರ್ತವ್ಯ ಲೋಪ ಮಾಡೋದ್ರಿಂದ ಸಮಾಜಕ್ಕೆ ಆಗ್ತಕ್ಕಂಥ, ಜನಗಳಿಗೆ ಆಗ್ತಕ್ಕಂತಹ ಅನುಕೂಲಗಳಲ್ಲಿ ವ್ಯತ್ಯಾಸ ಆಗ್ತಿರೋದ್ರಿಂದ ಭಾಳಷ್ಟು ಜನ ರಾಜಕೀಯವಾಗಿ ಇವತ್ತು ಮಾತಾಡ್ಕೋತಾರೆ, ಈ ಅಧಿಕಾರಿ ಸರಿಯಿಲ್ಲ, ಈ ಅಧಿಕಾರಿ ಸರಿಯಿಲ್ಲ ಅಂತ. ಆ ಅಧಿಕಾರಿ ಸರಿಯಿಲ್ಲ ಅಂದಾಗ ಆ ಅಧಿಕಾರಿಗೆ ಏನೇನು ಮಾತಾಡ್ತಾರೆ, ಏನೇನು ಮಾಡ್ತಾರೆ, ನಿಮಗೂ ನಮಗೆ ಎಲ್ಲರೂ ಗೊತ್ತು. ಅನುರದ ನಕ್ಷತ್ರ, ವೃಶ್ಚಿಕ ರಾಶಿ, ಇವತ್ತು ಸರ್ಕಾರಿ ಸಂಬಂಧಪಟ್ಟಂತಹ ಲೆಕ್ಕಾಚಾರದಲ್ಲಿ ಕರ್ತವ್ಯ ಲೋಪ, ದುರ್ಬಳಕೆ, ಅಧಿಕಾರ ಮೋಹದಿಂದ ನಾನಾ ರೀತಿಯಾಗಿರ್ತಕ್ಕಂಥ ಲೂಟಿಯನ್ನು ಮಾಡಿ ಇವತ್ತು ಸಮಾಜಕ್ಕೆ ಬೇಕಾದಂಥ ಅನುಕೂಲಗಳನ್ನು ವಂಚಿಸತಕ್ಕಂತಹ ಅನೇಕ ಅಧಿಕಾರಿಗಳು ಇವತ್ತಿದ್ದಾರೆ. ನಿಮಗೆಲ್ಲ ಗೊತ್ತಿರು, ಒಳ್ಳೆ ಅಧಿಕಾರಿಗಳು ಇದ್ರೆ ಇಲ್ಲ ಅಂತೇಳಿದೆ ನಾನು. ಒಳ್ಳೊಳ್ಳೆ ತುಂಬ ತುಂಬ ದೊಡ್ಡ ದೊಡ್ಡ ಕೆಲಸ ಮಾಡತಕ್ಕಂತಹ, ಪ್ರಾಣವನ್ನೇ ಕೊಟ್ಟಿರ್ತಕ್ಕಂತಹ, ಸಮಾಜಕ್ಕೆ ಜೀವ ತೆತ್ತಿರತಕ್ಕಂಥ ಅನೇಕ ಅಧಿಕಾರಿಗಳು ಹಲವಾರು ಇಲಾಖೆಗಳಿದ್ದಾರೆ. ಅದಾದಮೇಲೆ ಮನೆ ಕಟ್ಟಬೇಕು, ಸಿವಿಲ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಮನೆ ಕನ್ಸ್ಟ್ರಕ್ಷನ್ ಮಾಡುವಂಥ ಸಮಯದಲ್ಲಿ ಒಬ್ಬ ವ್ಯಕ್ತಿಗೆ ಕಾಂಟ್ರಾಕ್ಟನ್ನು ಕೊಡ್ತಾನೆ. ಆ ಕಾಂಟ್ರಾಕ್ಟ್ ಕೊಡ್ತಕ್ಕಂಥ ವ್ಯಕ್ತಿ ಏನಾದರೂ ಮಾತಾಡಿದ ತಕ್ಕಾಗಿ ನಡ್ಕೊಂಡಿಲ್ಲ ಅಂದಾಗ, ಮಾತಾಡಿದ ರೀತಿ ಸರಿಯಾದಂತಹ ಕಟ್ಟಡ ಸಾಮಗ್ರಿಗಳನ್ನ ಹಾಕಿ ಮನೆ ಕಟ್ಟಿಕೊಟ್ಟಿಲ್ಲ ಅಂತಂದಾಗ, ಕರ್ತವ್ಯ ಲೋಪ ಎಸೆದಾಗ, ಅಧಿಕಾರ ದುರ್ಬಳಕೆ ಮಾಡ್ಕೊಂಡಾಗ, ಅಥವಾ ಹಣವನ್ನು ದುರ್ಬಳಕೆ ಮಾಡ್ಕೊಂಡಾಗ, ಅಥವಾ ಕಟ್ಟಡದಲ್ಲಿ ಯಾವುದಾದ್ರೂ ಲೋಪ ದೋಷ ಎಸೆದಾಗ, ಅಂದರೆ ಕರೆಕ್ಟಾಗಿ ಹಣ ತಗೊಂಡು ಚೀಪಾಗಿರ್ತಕ್ಕಂಥ ಮೆಟೀರಿಯಲ್ಗಳನ್ನ ಹಾಕಿ ಮನೆ ಕಟ್ಕೊಟ್ಬಿಟ್ಟು ಅಲ್ಲೆಲ್ಲ ಒಂದು ಕಡೆ ವ್ಯತ್ಯಾಸ ಆದಾಗ ಆ ಓನರ್ ಏನು ಮಾಡ್ತಾನೆ, ನೋಡಿ ಇಂಥವನಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ವಿ, ಸರಿಯಾದ ಕ್ವಾಲಿಟಿ ಮೆಟೀರಿಯಲ್ ಹಾಕಲಿಲ್ಲ, ನಂಬಿದ್ವಿ ಅವನ್ನ ಬಿಟ್ಬಿಟ್ಟು ಎಲ್ಲ ನುಂಗ್ಬಿಟ್ಟ ನಮ್ಮ ದುಡ್ಡಲ್ಲ ಅಂತ ಅನ್ಕೊತಾನೆ. ಇದೊಂದು ಕಡೆ ಇರಲಿ. ಅಂದರೆ ನೀವು ಅನ್ಕೋಬೋದು ಇವಕ್ಕೆಲ್ಲ ಆ ಓನರು ನಾವು ಸರ್ಕಾರಗಳಿಗೆ ಶಾಪ ಹಾಕ್ಬಿಟ್ಟಿದ್ವಿ, ಅದಕ್ಕೆ ಅವ್ರಿಗೆ ಶಾಪ ತಟ್ಬಿಟ್ಟಿದೆ ಅಂತ. ಅದೆಲ್ಲ ವಿಚಾರ ಇನ್ನೊಂದೈತೆ. ಇದಾದಮೇಲೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ವಿಶೇಷವಾಗಿ ಈ ಉಷ್ಣಕ್ಕೆ ಸಂಬಂಧಪಟ್ಟಂತಹ, ಅಗ್ನಿ ತತ್ವ ಸಂಬಂಧಪಟ್ಟಂತಹ ಎಲ್ಲ ಕೆಲಸ ಕಾರ್ಯಗಳು ಆಗಿರ್ಬೋದು, ಇಲ್ಲಿ ಎಲ್ಲಾದರೂ ಒಂದು ಕಡೆ ಕರ್ತವ್ಯ ಲೋಪ, ದುರ್ಬಳಕೆ, ಇದನ್ನು ಮಾತ್ರ ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಇದೆಲ್ಲದರೂ ಕೂಡ ಕರ್ತವ್ಯ ಲೋಪ, ದುರ್ಬಳಕೆ, ಹಣದಾಹದಿಂದ, ಆಲಸ್ಯದಿಂದ, ಸೋಂಬೇರಿತನದಿಂದ, ಏನೋ ಸಿಕ್ತೋ ಜಾಲಿಯ ಗಿರಣ ಅಂತೇಳಿ, ಅಥವಾ ದುಡ್ಡಿನ ಮೋಹದಿಂದ ಲಂಚ ಅದಿದು ಹೊಡ್ಕೊಂಡು ಸರಿಯಾದಂಥ ಕರ್ತವ್ಯ ಮಾಡದಿದ್ದಾಗ ನಾವು ನೀವೆಲ್ಲ ಶಪಿಸ್ತೀವಿ, ಮೋಸ ಮಾಡ್ತೀವಿ, ಮೋಸ ಮಾಡಿಬಿಟ್ರು ಅಂತ ಹೇಳ್ತೀವಿ ಅಂತ ಅನ್ಕೊಂಡಿರ್ತೀವಿ. ನಾವು ಮಾಡೋದಕ್ಕಿಂತ ಮುಂಚಿತವಾಗಿ ಇನ್ನೊಬ್ಬರು ಅವ್ರನ್ನ ಕಾಯ್ತಾ ಇರ್ತಾರೆ. ಯಾರು ಅವರು ಅಂದರೆ ಸೂರ್ಯ. ಯಾರವರು ಅಂದರೆ ಸೂರ್ಯ. ಅಯ್ಯೋ, ಸೂರ್ಯನಿಗೂ ಇವ್ರಿಗೂ ಏನು ಸಂಬಂಧ ಅಂತ ನೀವೆಲ್ಲ ಕೇಳ್ಬೋದು. ಕಾಂಟ್ರಾಕ್ಟರ್ಗೆ, ಸಿವಿಲ್ಗೆ, ಮೆಕ್ಯಾನಿಕಲ್ಗೆ, ಎಲೆಕ್ಟ್ರಾನಿಕ್ಸ್ಗೆ,
ಈ ಸರ್ಕಾರಿ ಅಧಿಕಾರಿಗಳಿಗೆ ಇವರಿಗೆಲ್ಲ ಏನು ಅಂತ ನೀವು ಕೇಳ್ಬೋದು. ಅಲ್ಲೇ ಇರೋದು ವಿಶೇಷ, ನಾವು ಏನನ್ನು ಮಾಡ್ತೀವಿ ಅದ್ರ ಮೇಲೆ ಒಂದು ಗ್ರಹ ಪ್ರಭಾವ ಇರುತ್ತೆ ಅನ್ನೋ ಬಗ್ಗೆ ಭಾಳಷ್ಟು ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ. ಇವತ್ತು ಒಬ್ಬನಿಗೆ ಸರ್ಕಾರಿ ಕೆಲಸದ ಯೋಗ ಸಿಗಬೇಕು ಅಂದಾಗ ನಾವು ಫಸ್ಟ್ ಹೇಳಿದ್ದೀನಿ ಅಸ್ಟ್ರಾಲಜಿ ಪ್ರಕಾರ ಸೂರ್ಯನ ಪ್ರಭಾವ ಇರಬೇಕು ಅಂತ, ಸೂರ್ಯನ ಲಕ್, ಸೂರ್ಯನ ಅದೃಷ್ಟ ಇರಬೇಕು ಅಂತ. ನೀವು ಸೂರ್ಯನಿಗೆ ಮೋಸ ಮಾಡಿದ್ರೆ, ಸೂರ್ಯನಿಗೆ ಮೋಸ ಮಾಡಿದ್ವಿ ಅಂತ ನೀವು ಕೇಳ್ಬೋದು. ಸರ್ಕಾರಿ ಕೆಲಸ ಆಗಿರ್ಬೋದು ಅಥವಾ ಯಾವುದೇ ಕೆಲಸ ಆಗಿರ್ಬೋದು, ಅಧಿಕಾರ ದುರ್ಬಳಕೆ ವಂಚನೆ ಮೋಸ ಮಾಡಿದಾಗ ಸೂರ್ಯನಿಗೆ ಮೋಸ ಮಾಡ್ದಂಗಲ್ವಾ? ಕರ್ತವ್ಯಕ್ಕೆ ಲೋಪ ಬಗೆದ್ರೆ ಅದು ಆ ಸೂರ್ಯದೇವನಿಗೆ ಲೋಪ ಬಗ್ದಂಗಲ್ವಾ, ಮೋಸ ಮಾಡ್ದಂಗಲ್ವಾ? ನೋಡಿ, ಯಾರಿಗಾದರೂ ಗೊತ್ತಿದೆಯಾ ಇದು? ನಾವು ಶಪಿಸೋದಕ್ಕಿಂತ ಮುಂಚಿತವಾಗಿ ಪ್ರಕೃತಿಯೇ ನಮ್ಮನ್ನು ಶಪಿಸ್ತದೆ. ಪ್ರಕೃತಿಯಲ್ಲಿರ್ತಕ್ಕಂಥ ಪಂಚಭೂತಗಳು ನಮ್ಮನ್ನು ಶಪಿಸ್ತವೆ, ನೋಡ್ತಾ ಇರ್ತವೆ ನಮ್ಮನ್ನು, ನಿಮ್ಮನ್ನು ಎಲ್ಲರನ್ನು ನೋಡ್ತಾ ಇರ್ತವೆ ಈ ಪ್ರಪಂಚದಲ್ಲಿ. ಜ್ಞಾಪಕ ಇಟ್ಕೊಂಡು ಇವತ್ತು ಹೇಳ್ತಾ ಇದ್ದೀನಿ, ನಮ್ಮ ಟೈಮ್ ಚೆನ್ನಾಗಿರೋವರೆಗೂ ಮಾಡು ಮಗನೇ, ಮಾಡು ಮಗನೇ, ಮಾಡು ಮಗಳೇ, ಮಾಡು ಮಗಳೇ ಅಂತ ಹೇಳ್ತಿರ್ತವೆ. ಮಾಡು, ಎಂಜಾಯ್ ಮಾಡು, ಏನೇನು ಮಾಡ್ತೀಯ ಮಾಡು. ನಾವು ನಿಗದಿ ಮಾಡತಕ್ಕಂಥ ಟೈಮ್ ಬಂದಾಗ ಅದೇ ಅಧಿಕಾರ ದುರ್ಬಳಕೆ, ಅದೇ ಮೋಚ, ಅದೇ ವಂಚನೆ ಸರ್ಕಾರಿ ಅಧಿಕಾರಿಗಳಿಗೆ ಆಗಿದ್ರೆ ಏನು ಮಾಡ್ತಾರೆ? ಐ ಟಿ ರೈಡ್ ಮಾಡಿಸ್ತಾನೆ. ಹಂಗು ವ್ಯತ್ಯಾಸ ಅದೇನು ಮಾಡ್ತಾನೆ? ತಗೊಂಡು ಜೈಲ್ಗೆ ಹಾಕ್ತಾನೆ. ಜೈಲು ಅಂದರೆ ಯಾರು? ಶನಿ. ಹಾಕ್ಸೋನು ಯಾರು? ಮಾಡೋನು ಯಾರು? ಸೂರ್ಯನ ಶಾಪ. ಅಂದರೆ ಒಂದು ಸರ್ಕಾರಿ ಕೆಲಸ, ಒಂದು ಕನ್ಸ್ಟ್ರಕ್ಷನ್ನು, ಕಾಂಟ್ರಾಕ್ಟು, ಬಿಲ್ಡಿಂಗ್ಸು ಅಥವಾ ಎಲೆಕ್ಟ್ರಿಕಲ್ಲು, ಇವೆಲ್ಲ ಸೂರ್ಯನ ತತ್ವ ಇರತಕ್ಕಂತಹ ಕೆಲಸ ಕಾರ್ಯಗಳು ಏನೇನಿದ್ದಾವೆ ಅಲ್ಲೆಲ್ಲ ನಾವು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಒಂದು ಕರ್ತವ್ಯ ಪಾಲನೆಯಲ್ಲಿ ಆಗಿದ್ದು ಅದಕ್ಕೆ ನ್ಯಾಯ ಸಲ್ಲಿಸಬೇಕು ಅಂತೇಳಿ ಆ ಸೂರ್ಯ ಪ್ರಕೃತಿ ಹೇಳ್ತದೆ. ಆದರೆ ನಾವು ಸಿಗೋ ತನಕ ಸುಮ್ಮನಿದ್ದು ಆ ಕರ್ತವ್ಯ ಲೋಪವನ್ನು ಮಾಡಿ ಮೋಸ ಮಾಡಿ ವಂಚನೆ ಎಸಗಿದ್ರೆ ಏನಾಗ್ತಾನೆ? ಆ ಕರ್ತವ್ಯಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ಆ ಸೂರ್ಯದೇವ ಏನು ಮಾಡ್ತಾನೆ? ಶಪಿಸ್ತಾನೆ. ಇದಕ್ಕೂ ಅನುರಾಧ ನಕ್ಷತ್ರಕ್ಕೆ ಏನು ಸಂಬಂಧ ಅಂತ ಮತ್ತೆ ನೀವು ಕೇಳ್ಬೋದು. ನಾವು ಯಾವುದನ್ನು ಬಿಡಲ್ಲ, ಎಲ್ಲವನ್ನ ನಿಮಗೆ ಸಂದೇಹ ನಿವಾರಣೆ ಮಾಡ್ತೀವಿ. ಶನಿ ಅಂದರೆ ಯಾರಮ್ಮ? ಶನಿ ಅಂದರೆ ಕರ್ಮದೇವತೆ. ಶನಿ ಅಂದರೆ ಏನು? ಕೆಲಸ. ಹೌದು ಅಲ್ವಾ? ಶನಿ ಅಂದರೆ ಕೆಲಸ. ಆ ಕೆಲಸವನ್ನು ನೀವು ಕರಿಯಾಗಿ ಮಾಡಲಂದಾಗ ಸೂರ್ಯ ಏನು ಮಾಡ್ತಾನೆ? ಶಾಪ ಆಗ್ತಾನೆ ಅಲ್ವೋ? ಇವತ್ತು ಒಬ್ಬ ತಂದೆ ಮಗನ ಸಂಬಂಧ ತಗೊಂಡಾಗ ತಂದೆ ಪಾಪ ಕಷ್ಟಪಟ್ಟು ಸಾಕಿ ಸಲ್ವಿ ಏನೇನೋ ಮಾಡಿ ಅವನಿಗೊಂದು ವಿದ್ಯಾಬುದ್ಧಿ ಕಲಿಸ್ಕೊಟ್ಟು ಒಂದು ಒಳ್ಳೆ ಕೆಲಸ ಕಲಿಸಿದ ಮೇಲೆ ಆ ಮಗ ಎಲ್ಲೆಲ್ಲೋ ಅಲ್ಕೊಂಡು ಕೂತ್ಕೊಂಡ್ಬಿಟ್ರೆ, ಕೆಲಸಕ್ಕೆ ಹೋಗದೆ, ಕಾರ್ಯಕ್ಕೆ ಹೋಗದೆ, ಅದನ್ನು ದುರ್ಬಳಕೆ ಮಾಡ್ಕೊಂಡ್ರೆ ತಂದೆ ಆದವನು ಏನು ಮಾಡ್ತಾನಮ್ಮ? ಬೈತಾನೋ ಇಲ್ವೋ? ಹೊಡಿತಾನ ಇಲ್ವೋ? ತಿದ್ದುತ್ತಾನೋ ಇಲ್ವೋ? ಅದೇ ರೀತಿ ಶನಿ ಅಂತಕ್ಕಂಥ ಕರ್ಮದೇವತೆ, ಶನಿ ಕರ್ತವ್ಯ ಲೋಪ ಮಾಡಿದ್ರೂ ಕೂಡ ಅದ್ರ ಮೇಲೆ ಇವನು ಶಾಪ ಬೀಳ್ತದೆ ಅಂದರೆ ತಂದೆ ಶಾಪ ಕೊಡಲ್ವಾ? ತಂದೆ ಬೈಯಲ್ವಾ? ಎಂಥ ನಮ್ಮಾಗ ಹುಟ್ಬಿಟ್ಟ ಏನು ಅಂತ ಹೇಳಲ್ವಾ? ಈ ಥರ ಎಲ್ಲ ವಿಚಾರಗಳು ನಮ್ಮಲ್ಲಿ ಹಲವಾರು ವರ್ಷಾನುಗಟ್ಟಲೆ ಇತಿಹಾಸಗಳಲ್ಲಿ ಪುಟಗಳಲ್ಲಿ ದಾಖಲಾಗಿರೋದ್ರಿಂದ, ಇವತ್ತು ನಡೀತಾ ಇರೋದ್ರಿಂದ, ಈ ಮುಂದೆ ಕೂಡ ನಡೀತಾ ಇರೋದ್ರಿಂದ ನಾವು ನಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ ಇದನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮನ್ನು ತಿದ್ದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನೋಡಿ, ಈ ಥರ ಒಂದು ಸಮಸ್ಯೆ ಇತ್ತು ಅಂತ ಪಕ್ಷದಲ್ಲಿ ಅನುರಾಧ ನಕ್ಷತ್ರದವರು ಯಾರ್ಯಾರು ಇದ್ದೀರಾ, ಅವರೆಲ್ಲರೂ ಕೂಡ ಒಂದು ಸರ್ಕಾರಿ ಕೆಲಸ ಸಿಗೋದಿಲ್ಲ. ಇವತ್ತು ಎಷ್ಟು ಜನ ಸರ್ಕಾರಿ ಕೆಲಸ ಬೇಕು, ಸರ್ಕಾರಿ ಕೆಲಸ ಬೇಕು ಅಂತ ಅಲಿತಿದ್ದೀರಾ, ಆದರೂ ಸಿಗ್ತಾ ಇಲ್ಲ. ಅವ್ರಿಗೊಂದು 4 ಲಕ್ಷ, ಇವ್ರಿಗೊಂದು 4 ಲಕ್ಷ, ಅವ್ರಿಗೊಂದು 10 ಲಕ್ಷ, ವರ್ಷಾನುಗಟ್ಟಲೆ ಅಲಿತಾ ಇದ್ದೀರಾ, ಆದರೆ ಕೆಲಸ ಸಿಗಲ್ಲ. ಯಾಕೇಳಿ? ಇಂದಿನ ಜನ್ಮದಲ್ಲಿ ನೀವು ಮಾಡಿರ್ತಕ್ಕಂಥ ಸರ್ಕಾರಿ ಕೆಲಸದ ಲೋಪದೋಷದಿಂದ ಸೂರ್ಯನ ಶಾಪಕ್ಕೆ ಒಳಪಟ್ಟು ಈ ಜನ್ಮದಲ್ಲಿ ಅದೇ ರೀತಿ ಸೂರ್ಯನ ಸಂಪರ್ಕ ಬೇಕು ಅಂದರೆ ಅವ್ನು ಖಂಡಿತ ಕೊಡೋದಿಲ್ಲ ನಿಮಗೆ. ನೋಡಿ, ಯಾಕೆ ಸರ್ಕಾರಿ ಕೆಲಸ ಸಿಗಲ್ಲ, ದುಡ್ಡು ಕೊಟ್ಟರು ಅಂತ ಇವತ್ತು ಅರ್ಥ ಆಯ್ತಲ್ಲ? ಇವತ್ತು ಭಾಳ ಜನ ತಿಳ್ಕೊಂಡ್ಬಿಟ್ಟಿದೆ ದುಡ್ಡು ಕೊಟ್ಬಿಟ್ರೆ ಎಲ್ಲ ಸಿಕ್ಬಿಡುತ್ತೆ ಅಂತ. ಖಂಡಿತ ಸಾಧ್ಯ ಇಲ್ಲ. ನೀವೆಷ್ಟೇ ಇನ್ಫ್ಲುಯೆನ್ಸು, ಎಷ್ಟೇ ನಿಮಗೆ ಒಂದು ಸಪೋರ್ಟು, ಬ್ಯಾಕ್ಗ್ರೌಂಡ್ ಇರ್ಬೋದು, ಅದು ತಾತ್ಕಾಲಿಕವಾಗಿ ಮಾತ್ರ, ನಿಮ್ಮನ್ನು ಉಳಿಸ್ಕೊಳ್ಳೋಕೆ ಸಾಧ್ಯವೇ ಅಲ್ಲ. ಅಲ್ಲಿ ಏನೋ ಒಂದು ತೊಂದರೆ ಆಗೋಗ್ತದೆ. ಇದು ಒಂದು ಕಡೆಗಾದರೆ ನೀವು ಯಾವುದೇ ಅಧಿಕಾರದಲ್ಲಿದ್ದು ನೀವು ಅನ್ಕೊಬೋದು ನಾನು ಅನುದಾನ ಕ್ಷೇತ್ರ ಸರ್ಕಾರ ಕೆಲಸ ಇದ್ದೀನಿ ಅಂತ ಅನ್ಕೋಬೋದು. ಅಲ್ಲಿ ನಿಮ್ಗೆ ಯಾವುದೇ ರೀತಿ ಬಡ್ತಿ ಸಿಗೋದಿಲ್ಲ, ಯಾವುದೇ ರೀತಿ ನೇಮ್, ಫೇಮ್, ಪೊಸಿಷನ್ ಸಿಗೋದಿಲ್ಲ. ಅಲ್ಲಿ ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಸಮಸ್ಯೆ ಸಿಗೋದಿಲ್ಲ. ಈ ಥರ ಇದ್ದಾಗ ಏನು ಪ್ರಯೋಜನ? ಇವತ್ತು ಎಷ್ಟು ಜನ ಸರ್ಕಾರಿ ಕೆಲಸಗಳಲ್ಲಿ ತೊಡಗಿಸ್ಕೊಂಡು, ಅಯ್ಯೋ ನನಗೆ ಪ್ರಮೋಷನ್ ಬಂದಿಲ್ಲ, ಅಯ್ಯೋ ನನಗೆ ಬಡ್ತಿ ಬಂದಿಲ್ಲ, ಅಯ್ಯೋ ನನಗೆ ಇನ್ಕ್ರಿಮೆಂಟ್ ಬಂದಿಲ್ಲ, ನಾನು ಜೀವ ತೆಗೆದುಬಿಟ್ಟಿದ್ದೀನಿ, 20 ವರ್ಷ, 30 ವರ್ಷ, 40 ವರ್ಷ, ಏನು ಮಾಡೋ, ಒಂದು ಮನೆ ಕಟ್ಟೋಕ್ಕಾಗಲಿಲ್ಲ, ಒಂದು ಸಾಲ ತೀರಿಸೋಕ್ಕಾಗಿಲ್ಲ, ಮಕ್ಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡೋಕ್ಕಾಗಲಿಲ್ಲ. ಯಾಕಂದರೆ ನನ್ನಲ್ಲಿ ಆ ಒಂದು ಅಭಿವೃದ್ಧಿ ಯೋಗ ಇಲ್ಲ, ಬರೀ ಜೀತ ದುರ್ದಿಂದ ದುಡಿತಾ ಇದ್ದೀನಿ ಅಂತೇಳಿ ಇವತ್ತು ಎಷ್ಟು ಜನ ಇವತ್ತು ಕೊರತಿದ್ದೀರ ಸರ್ಕಾರಿ ಕೆಲಸದಲ್ಲಿ ನೋಡ್ಕೊಳ್ಬೇಕಂದ್ರೆ.
ಇವತ್ತು ಎಲ್ಲ ಸವತ್ತುಗಳನ್ನು ಕೊಟ್ಟರು ಕೂಡ ಮುಷ್ಕರ 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 ಅಂತೇಳಿ ಭಾಳಷ್ಟು ಮುಷ್ಕರಗಳನ್ನು ಮಾಡಿಬಿಡ್ತೀರ. ಬಿ ಟಿ ಎಸ್ ಒಂದೇ ಅಲ್ಲ, ಹಲವಾರು ಕ್ಷೇತ್ರಗಳಲ್ಲಿ ಹಲವಾರು ಇಲಾಖೆಗಳಲ್ಲಿ ಮುಷ್ಕರವನ್ನು ಮಾಡಿಬಿಡ್ತೀರ. ಅದು ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಿದ ಸಂದರ್ಭದಲ್ಲಿ ಏನಾಗ್ತದೆ, ಸೂರ್ಯನ ಶಾಪಕ್ಕೆ ಒಳಗಾಗ್ತೀರ. ಈ ಥರ ಹಲವಾರು ತಪ್ಪು ಒಪ್ಪುಗಳು ನಡೀತಾ ಇದ್ರು ಕೂಡ ನಮ್ಮಲ್ಲಿ ಗೊತ್ತಿದ್ದೆ ನಾವು ಹೋಗ್ತಾ ಇದ್ದೀವಿ. ಇನ್ನು ಮೇಲೆ ಇದನ್ನು ನೋಡಿ ತಿದ್ದುಕೊಳ್ಳಿ. ಇನ್ನು ಪರಿಹಾರ ಏನು ಹೇಳ್ಕೊಡ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಅನುರಾಧನಾ ಕ್ಷೇತ್ರದವರಿಗೆ ಸೂರ್ಯನ ಶಾಪ ಇದೆ ಅಂತೇಳಿ ಇಂದಿನ ಭಾಗದಲ್ಲಿ ನಾವು ಹೇಳ್ಕೊಳ್ತಾ ಬಂದ್ವಿ. ಅದಕ್ಕೆ ಏನು ತಪ್ಪು ಮಾಡ್ತಿದ್ದೀವಿ ನಾವು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಇವತ್ತು ಏನು ಕರ್ತವ್ಯಲೋಪ ಮಾಡಿದ್ರೆ ಸೂರ್ಯನ ಶಾಪ ಬೀಳುತ್ತೆ ಅಂತಂದರೆ ಪ್ರತಿಯೊಬ್ಬರಿಗೂ ಇದು ಅನ್ವಯ ಆಗ್ತದೆ. ಇವತ್ತು ನಾವೇನೋ ಅನ್ಯಾಯ ಮಾಡಿಕೊಂಡು ಮೋಸ ಮಾಡಿಕೊಂಡು ಗೊತ್ತಿದ್ದು ಗೊತ್ತಿಲ್ಲದೆ ವಂಚನೆ ಮಾಡ್ತಿದ್ದು ಕರ್ತವ್ಯ ಲೋಪ ಅಧಿಕಾರ ದುರ್ಬಳಕೆ ಮಾಡ್ತಾ ಇದ್ದಾಗ ನಾವೆಲ್ಲ ಬಚಾವ್ ಆಗಿಬಿಡ್ತೀವಿ, ಯಾರೇನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಕ್ಕಂತಹ ಧೋರಣೆಯಿಂದ ನಡೀತಾ ಇದ್ದರೆ ಮುಂದೆ ನಿಮಗೆ ಸೂರ್ಯನಿಂದ ಆಗ್ತಕ್ಕಂಥ ಶಿಕ್ಷೆಗಳ ಒಂದು ದೊಡ್ಡ ಪಟ್ಟಿಯೇ ಕಾದಿದೆ. ಅದರಿಂದ ಬದಲಾವಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ. ಈ ಕಾರ್ಯಕ್ರಮ ನೋಡ್ತಾ ಇಂತಹ ತಪ್ಪು ಒಪ್ಪುಗಳನ್ನ ಮಾಡ್ತಿದ್ದು ಇನ್ನು ಮುಂದೆ ಯಾರು ಸುಧಾರಣೆ ಮಾಡ್ಕೊಳ್ತೀನಿ ಅಂತಂದರೆ ಅನುರಾಧ ನಕ್ಷತ್ರದವರು ಮೊದಲು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ ನಾನ್ ವೆಜ್ನ ಬಿಡಬೇಕು. ಅರೆರೆರೆ ಎಂಥ ಶಿಕ್ಷೆ ಕೊಡ್ತಿದ್ದೀರಿ ಅಂತ ನೀವು ಕೇಳ್ಬೋದು. ಏನು ಮಾಡೋಕ್ಕಾಗಲ್ಲ, ಕಾರಣಗಳಿದ್ವಿ ಹೇಳ್ತೀನಿ. ಸೂರ್ಯನಿಗೆ ನಾನ್ ವೆಜ್ ಅಂದರೆ ಆಗೋದಿಲ್ಲ, ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಸೂರ್ಯನ ಶಾಪ ಇದ್ದಂತಹ ಅನುರಾಧ ನಕ್ಷತ್ರದವರು ನಾನ್ ವೆಜ್ಜನ್ನು ಬಿಡಬೇಕು, ಬಿಡಿ ಅಂತ ನಾನು ಸಲಹೆ ಕೊಡ್ತೀನಿ. ಮಿಕ್ಕಿ ನಿಮಗೆ ಬಿಟ್ಟಿದ್ದು, ಆಮೇಲೆ ನಾನು ಹೇಳಿಬಿಟ್ಟೆ ಅಂತ ತಲೆ ಕೆಡಿಸ್ಕೊಳ್ಕೋಬೇಡಿ. ಅದಾದ ಮೇಲೆ ತಂದೆಯನ್ನು ಬಹಳ ಗೌರವ ಕೊಟ್ಟು ನೋಡ್ಕೋಬೇಕು. ತಂದೆಗೆ ಎದುರುತ್ತರ ಕೊಡಬಾರ್ದು, ತಂದೆಗೆ ಆಪೋಸಿಟ್ ಇರಬಾರ್ದು. ಮಾತಾಗಲಿ ಕಥೆಯಾಗಲಿ ನಡವಳಿಕೆ ಆಗಲಿ ಆಸ್ತಿಯಾಗಲಿ ಪಾಸ್ತಿಯಾಗಲಿ ಕುಟುಂಬ ಆಗಲಿ ಏನೇ ಆಗಿರಲಿ ಅನುರಾಧ ನಕ್ಷತ್ರ ತಲೆ ಬಗ್ಗಿಸ್ಬಿಡ್ಬೇಕು ತಂದೆಗೆ. ಅದರಿಂದ ಸೂರ್ಯನ ಸಮಸ್ತ ದೋಷಗಳು ಕೂಡ ನಿವಾರಣೆ ಆಗ್ತದೆ. ತಂದೆಗೆ ಯಾರು ಗೋಳು ಇಕ್ಕೊಳ್ತೀರಾ, ತಂದೆಗೆ ಯಾರು ಅಪನಿಂದನೆ ಮಾಡ್ತೀರಾ, ತಂದೆಗೆ ಯಾರು ಕಷ್ಟ ಕೊಡ್ತೀರಾ ದುಃಖ ಕೊಡ್ತೀರಾ, ಸೂರ್ಯ ಶಪಿಸ್ತಾನೆ, ಜ್ಞಾಪಕ ಇರಲಿ. ಇದಾದಮೇಲೆ ವಿಶೇಷವಾಗಿ ಇನ್ನೊಂದು ಏನು ಮಾಡಬೇಕು ಅಂತಂದರೆ, ಯಾರಾದರೂ ಒಂದು ಮದುವೆ ಮಾಡ್ಕೊಂಡು ಬಂದಂತಹ ಹೆಣ್ಣು ಮಾವನಿಂದ ತುಂಬ ಕಾಟ ಅಂತೇಳಿ ಮಾವನಿಗೇನಾದರೂ ತೊಂದರೆ ಕೊಡೋದಾಗಲಿ ಅಪಮಾನ ಮಾಡೋದಾಗಲಿ ಅಪನಿಂದನೆ ಮಾಡೋದಾಗಲಿ ಮಾಡಿದ್ರೆ ಅಲ್ಲಿ ಸೂರ್ಯನ ಶಾಪಕ್ಕೆ ಒಳಗಾಗ್ತಿರೋ ಜ್ಞಾಪಕ ಇಟ್ಕೊಳ್ಳಿ. ಎಲ್ಲ ಸೊಸೆಯಂದ್ರಿಗೆ ಹೇಳ್ತಾ ಇರೋದು, ಯಾರ್ಯಾರು ಸೊಸೆಯಂದ್ರು ಮನೆಗೆ ಬಂದಿದ್ದೀರಾ, ಆದರೂ ಎಸ್ಪೆಷಲಿಗೆ ಅನುರಾಧ ನಕ್ಷತ್ರದ ಸೊಸೆಯರು, ನಿಮ್ಮ ಮಾವನನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರು ಎಷ್ಟೇ ಕಾಟ ಕೊಡಲಿ, ಎಷ್ಟೇ ತೊಂದರೆ ಕೊಡಲಿ, ಏನೇ ಕೊಡಲಿ, ತಲೆ ಬಗ್ಗಿಸಿ ನಿಮ್ಮ ಕರ್ತವ್ಯವನ್ನು ಮಾಡ್ತಾ ಹೋಗಿ ಸಾಕು. ಒಂದು ದಿನ ಆ ಸೂರ್ಯನ ಅನುಗ್ರಹದಿಂದ ನಿಮ್ಮ ಮಾವ ಏನಾದರೂ ಸ್ವಯಂಕೃತವಾಗಿ ತೊಂದರೆ ಕೊಡ್ತೀರಾ ಸರಿ ಹೋಗ್ಬಿಡ್ತಾರೆ. ಇಲ್ಲ ನಾನು ಸೊಸೆ, ನಾನು ಓದ್ಕೊಂಡ್ಬಿಟ್ಟಿದ್ದೀನಿ, ನಾನು ಬೇಜಾನ್ ತಂದುಬಿಟ್ಟಿದ್ದೀನಿ, ನನ್ನ ಬ್ಯಾಕ್ಗ್ರೌಂಡ್ ಅಷ್ಟಿದೆ, ಇವನು ಯಾರು ಕೇಳೋಕ್ಕೆ ಅಂತೇನು ಶುರು ಮಾಡ್ಕೊಂಡ್ರ ಸೂರ್ಯನ ಶಾಪಕ್ಕೆ ಒಳಗಾಗ್ತೀರ. ಇದನ್ನು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಆದಿತ್ಯ ರುದ್ರ ಸ್ತೋತ್ರ ಪಾರಾಯಣ, ಇದು ಭಾಳ ಬಹಳ ಮುಖ್ಯವಾದಂಥ. ಇದು 6-7 ಗಂಟೆ ಪ್ರತಿ ಭಾನುವಾರ ಸೂರ್ಯೋದಯ ಸಮಯದಲ್ಲಿ ಯಾರು ಹೊರಗಡೆ ಬಂದು ಸೂರ್ಯ ನಮಸ್ಕಾರ ಸೂರ್ಯ ಧ್ಯಾನ ಮಾಡಿ ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡ್ತೀರಾ ಅವರಿಗೆ ಸಮಸ್ತ ಸೂರ್ಯನ ದೋಷಗಳು ಕೂಡ ನಿವಾರಣೆ ಆಗ್ತದೆ. ಅದಾದಮೇಲೆ ಮಹಾಮೃತ್ಯುಂಜಯ ಜಪವನ್ನು ಯಾರು ಮಾಡ್ತೀರಾ ಅವರಿಗೆ ಸಮಸ್ತ ದೋಷಗಳು ಪರಿಹಾರ ಆಗ್ತದೆ. ಸೂರ್ಯನಿಗೆ ಅರ್ಘ್ಯ ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮಗಳನ್ನು ಅಥವಾ ಕರ್ಮಗಳನ್ನು ಸಂಸ್ಕಾರಗಳನ್ನು ದಿನನಿತ್ಯ ಜೀವನ ಅಳವಡಿಸ್ಕೊಂಡ್ರೆ ಅಲ್ಲಿ ಸೂರ್ಯನ ಸಮಸ್ತ ದೋಷಗಳು ನಿವಾರಣೆ ಆಗ್ತದೆ. ಅದಾದಮೇಲೆ ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಸರ್ಕಾರಿ ಕೆಲಸದ ಕ್ಷೇತ್ರ ಆಗಿರ್ಬೋದು, ಯಾವುದೇ ಎಲೆಕ್ಟ್ರಿಕಲ್ ಯಾವುದೇ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸೂರ್ಯನಿಗೆ ಸಂಬಂಧಪಟ್ಟಂಥ ಯಾವುದೇ ಉದ್ಯೋಗ ವ್ಯವಹಾರಗಳು ಯಾವುದೇ ಇರ್ಬೋದು, ಅಲ್ಲಿ ಯಾರಿಗಾದರೂ ಕಷ್ಟಗಳಿದ್ದರೆ ಆ ಕಷ್ಟಗಳನ್ನು ಅವ್ರ ಕಷ್ಟಗಳನ್ನು ಸರಿ ಮಾಡತಕ್ಕಂತಹಕ್ಕೆ ಒಂದು ಸಹಾಯವನ್ನು ಮಾಡಿ ಅಲ್ಲಿ ನಿಮಗೆ ಸೂರ್ಯನ ಅನುಗ್ರಹ ಆಗ್ತದೆ. ಯಾಕಂದರೆ ಒಬ್ಬರು ಕಷ್ಟದಲ್ಲಿದ್ದಾರೆ ಅಂತಂದರೆ ಸರ್ಕಾರಿ ಕೆಲಸನ ಕಷ್ಟ ಇಲ್ಲ, ತುಂಬ ಭಯಂಕರವಾದ ಕಷ್ಟದಲ್ಲಿದ್ದಾರೆ, ತುತ್ತುತ್ತು ಅನ್ನಕ್ಕೂ ಅಲಿತಾ ಇದ್ದಾರೆ, ಆ ಸಂಬಳ ಬರುಷರು ಎಷ್ಟು ಸಾಲ ಮಾಡ್ಕೊಂಡ್ಬಿಟ್ಟಿರ್ತಾರೋ. ಹಾಗಂತೇಳಿ ಅವರು ಪ್ರಾಮಾಣಿಕವಾಗಿ ಧಾರ್ಮಿಕವಾಗಿ ತುಂಬ ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡ್ತಿರ್ತಾರೆ, ಅದು ಅನುಭವಿಸ್ತಿರ್ತಾರೆ. ಅದು ಕೂಡ ಆದದ್ದು ಸೂರ್ಯನ ಶಾಪವೇ, ಅಂದರೆ ಹಿಂದೆ ಮಾಡಿರ್ತಕ್ಕಂಥದ್ದು. ಈ ಜನ್ಮದಲ್ಲಿ ಮಾಡಿದ್ರೆ ಈ ಜನ್ಮ ಮತ್ತು ಮುಂದಿನ ಜನ್ಮ ಅನುಭವಿಸ್ಬೇಕಾಗುತ್ತೆ, ಅದು ಹಿಂದೆ ಮಾಡಿರ್ತಕ್ಕಂಥದ್ದಕ್ಕೆ ಅನುಭವಿಸ್ತಾರೆ, ಯಾವುದು ಪ್ರಗತಿ ಇಲ್ಲದೆ ಅಂಥವ್ರಿಗೆ ಸಹಾಯ ಮಾಡಿ, ಅಂಥವ್ರಿಗೆ ಬಡ್ತಿ ಕೊಡಿಸ್ತಕ್ಕಂಥದ್ದು ಅಥವಾ ಯಾರೋ ಮೇಲಧಿಕಾರಿ ಹೇಳಿ ಅವ್ರಿಗೆ ಮುಂದೆ ತಳ್ತಕ್ಕಂಥದ್ದು ಅಥವಾ ಆರ್ಥಿಕ ಸಹಾಯ ಮಾಡ್ತಕ್ಕಂಥದ್ದು ಸಿ ಇದನ್ನೆಲ್ಲ ಮಾಡ್ತಾ ಬಂದರೆ ಭಾಳ ಒಳ್ಳೆಯದಾಗ್ತದೆ. ಅದಾದಮೇಲೆ ಅನಾಥಾಶ್ರಮ ಇರತಕ್ಕಂತಹ ಹಿರಿಯ ತಂದೆ ಯಾರಿರ್ತಾರೆ, ಯಾರಾದರೂ ಆಗಿರ್ಬೋದು, ಅವ್ರಿಗೆ
ಏನಾದರೂ ಒಂದು ಸಹಾಯ ಮಾಡ್ತಕ್ಕಂಥದ್ದು, ಅವರ ಜೀವನೋಪಾಯಕ್ಕೆ ಒಂದು ಸಂತೋಷ ಕೊಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಳ್ತಕ್ಕಂಥದ್ದು, ರಕ್ತದಾನ ಮಾಡ್ತಕ್ಕಂಥದ್ದು, ವಿಶೇಷವಾದಂತಹ ಒಂದು ಯೋಗ ಫಲಗಳನ್ನು ತಂದುಕೊಡೋದ್ರಿಂದ ಸಮಸ್ತ ಸೂರ್ಯನ ಒಂದು ದೋಷ ಕೂಡ ಪರಿಹಾರ ಆಗೋ ಜೊತೆಗೆ ನಿಮ್ಮಲ್ಲಿ ಸೂರ್ಯನ ಅನುಗ್ರಹ ಒಳ್ಳೆಯದಾಗ್ತದೆ. ಅದಾದಮೇಲೆ ಕಣ್ಣು ದಾನ ಮಾಡಿ ನೋಡಿ, ಎಷ್ಟೋ ಜನ ಇವತ್ತು ಕಣ್ಣು ದಾನ ಮಾಡಿದ್ರು ಒಬ್ಬ ಮೇರು ನಟನಿಂದ. ಆದರೆ ಆ ಕಣ್ಣು ನೀವು ಕೊಟ್ಟಾಗ ಇನ್ನೊಬ್ಬರಿಗೆ ಬೆಳಕು ಕೊಟ್ಟಂತಕ್ಕ, ಬೆಳಕಂದ್ರೆ ಏನು? ಸೂರ್ಯ. ನಿಮ್ಮ ಕಣ್ಣನ್ನು ಮರಣಾನಂತರ ನೀವು ಇನ್ನೊಬ್ಬರಿಗೆ ದಾನ ಕೊಡೋದ್ರಿಂದ ಮುಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ನಿಮ್ಮ ಮಕ್ಕಳಿಗೆ ಸಮಸ್ತ ಸೂರ್ಯ ಅನುಗ್ರಹ ಆಗ್ತದೆ. ಎಂಥ ಅದ್ಭುತವಾದಂತಹ ಒಂದು ಇದು. ಅದನ್ನು ಇವತ್ತು ಭಾಳಷ್ಟು ಜನ ಮಾಡ್ತಿದ್ದಾರೆ, ಕಣ್ಣುಗಳನ್ನ ದಾನ ಮಾಡಿ ಮರಣಾನಂತರ. ಈ ಥರ ಎಲ್ಲ ರೀತಿಯಾಗಿರ್ತಕ್ಕಂತಹ ಕಾರ್ಯಕ್ರಮ ಮಾಡಿಕೊಂಡು ಕರ್ತವ್ಯ ಲೋಪ ಆಗದಂಗೆ, ಕರ್ತವ್ಯ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ನ್ಯಾಯ ನೀತಿಯಿಂದ ನೀವು ಅನುರಾಧ ನಕ್ಷತ್ರದವರು ಮುಂದಕ್ಕೆ ಹೋದರೆ ಸಮಸ್ತ ಸೂರ್ಯ ಅನುಗ್ರಹ ಆಯಿತಂದು ಸೂರ್ಯ ಸಂಪತ್ತು ಕೊಡೋದ್ರಲ್ಲಿ, ಅಧಿಕಾರ ಕೊಡೋದ್ರಲ್ಲಿ, ಕೀರ್ತಿ ಕೊಡೋದ್ರಲ್ಲಿ, ಪ್ರತಿಷ್ಠೆ ಕೊಡೋದ್ರಲ್ಲಿ, ಸ್ವಾಭಿಮಾನ ಕೊಡೋದ್ರಲ್ಲಿ ಯಾವುದರಲ್ಲೂ ಕಮ್ಮಿ ಇಲ್ಲ. ಇದೆಲ್ಲವೂ ನಿಮ್ಗೆ ದೊರಕ್ತದೆ, ಒಳ್ಳೆಯದಾಗ್ತದೆ, ಒಳ್ಳೆಯದಾಗಲಿ.